ಮಹಿಳೆಯೊಬ್ಬರು ದ್ವಿಚಕ್ರ ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಆಯಾ ತಪ್ಪಿ ಚರಂಡಿಯೊಳಗೆ ಬೀಳುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನಗರಸಭೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಇಡಿ ಶಾಪ ಆಗುವಂತೆ ಮಾಡಿದೆ। ఇది స్వర్ణకుప్పం సార్, ఓల్డ్ స్వర్ణకుప్పం, 3-4 ఇయర్స్ గైట్లో ఉంది। ఏం తొందర, ఏమేమి తొందర? ఏం తొందర, ఈ యూజర్ డ్రైనేజ్ చేసినప్పుడు ఓపెన్ చేస్తే ఇంకా క్లోజ్ చేయలేదు అది। అది లాస్ట్ టైం కూడా 2 కార్స్ పడినాయి, నిన్న ఒక పడింది, మొన్న ఒక పడింది। ఇప్పుడు ఈడి ఇంకా ఎక్కడికి పోతుంది ఇది సార్? ఇది ఊరుగంపేట కార్తీక్లో పడిపోతుంది, హెవీ ట్రాఫిక్ ఉంటుంది వెహికల్స్ కూడా। తోటదవరు ఏమో అడ్డం మాట్లాడు గలట మాట్లాడారు అంత మాట అవరే అబ్జెక్షన్ మార్తారు సార్? యారు ఇవరు తోటదవరు ఇట్లా కెలస మళ్ళీకి అబ్జెక్షన్ మాట్లాడారా? ఇక చెప్పుడిగలు యారు హాకిరదు ಇಲ್ಲ ಇವಾಗ ಇವರು ಎಂಸಿ ಅವರು ಶುರು ಮಾಡಕ್ಕೆ ಎಲ್ಲ ತರ್ಸಿದ್ರು, ಇವರು ಅಬ್ಜೆಕ್ಷನ್ ಮಾಡಿದ ತಕ್ಷಣ ಸ್ಟಾಪ್ ಆಯ್ತು। ಇದು ನಗರಸಭೆ ರೋಡ್ ಸರ್, ಇದು ಪ್ರಾಬ್ಲಮ್ ಆಗಿರೋದು ಒಂದು 6 ಇಯರ್ಸ್ ಇಂದ ಇದೆ। 6 ಇಯರ್ಸ್ ಇಂದ ಈ ಪ್ರಾಬ್ಲಮ್ ಹಾಗೆ ಇದೆ, ರಿಪೀಟೆಡ್ ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ ಮೇಲೂ ಇನ್ನ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಲ್ಲ। ಇಲ್ಲಿಂದ ಎಲ್ಲಿಗೆ ಯಾವ ಯಾವ ಊರುಗಳಿಗೆಲ್ಲ ಇದು ಸಂಪರ್ಕ ಸರ್? ಇದು ಲೇಔಟ್ಗೆ, ಅಶೋಕ್ ಲೇಔಟ್ಗೆ, ಆಮೇಲೆ ಕಾರ್ತಿಕ್ ನಗರ ಕಾರ್ತಿಕ್ ಲೇಔಟ್ಗೆ, ಆಮೇಲೆ ನೆಕ್ಸ್ಟ್ ಊರ್ಗಂಪೇಟೆಗೆ ಕನೆಕ್ಟ್ ಆಗುತ್ತೆ। ನೀವು ಕಂಪ್ಲೇಂಟ್ ಮಾಡಿದ್ರೆ ನಗರಸಭೆಗೆ ಸರ್? ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಲೆಟರ್ ಕೊಟ್ಟಿದ್ದೀವಿ, ಇಷ್ಟು ತನಕ ಯಾವುದೂ ಇದಾಗಿಲ್ಲ। ರೆಸ್ಪಾನ್ಸ್ ಏನು ಹೇಳಿದ್ರು? ರೆಸ್ಪಾನ್ಸ್ ಇಲ್ಲ, ಅದು ಸ್ಟೇಟಸ್ ಪ್ರಾಸೆಸ್ನಲ್ಲಿ ಇದೆ, ಕಂಪ್ಲೀಟ್ ಆಗುತ್ತೆ। ಏನು ಹೇಳ್ತೀರಾ? ಆದರೆ ಒಳ್ಳೆಯದು, ಯಾಕಂದರೆ ಇವಾಗ ನಿನ್ನೆ ಬೈ ಏನೋ ಒಂದು ಗಾಡ್ಸ್ ಗ್ರೇಸ್ ಅವ್ರಿಗೆ ಏನೋ ಇದು ಆಗಿದ್ರೆ ಆಯಿತು, ಇಲ್ಲಾಂದರೆ ಏನಾದರೂ ಆಯ್ತು ಅಂದರೆ ತುಂಬ ಸೀರಿಯಸ್ ಇಶ್ಯೂಸ್ ಆಗ್ತಿರ್ತೆ। 23 ವರ್ಷ ಏನೋ ಸೊಲ್ರಿ ಪ್ರಾಬ್ಲಮ್ ಸರ್? ಸರ್ ಇದು ರೊಂಬ ನಾಳ ಅಂತ ಇಶ್ಯೂ ಇರ್ಕ, ಇದು ಒಂದು ಇದಕ್ಕೆ ಮುನ್ನೆ ಕಮಿಷನರ್ಗೆ ನಂಗೆ ಲೆಟರ್ ಕೊಡ್ತಿರ್ತೋ, ಬಟ್ ಅವ್ರು ಏನೋ ಸ್ಟೆಪ್ ಎಡುಕಲ, ಅದು ಏನೋ ಕಾರಣ ಅಂತ ಇರಲ್ಲ। ಅಪ್ರಮ ನಾಂಗ್ಲೇ ಒನ್ಸ್ ಒಂದು ಇದು ಕಲ್ಲೆಲ್ಲಾಂ ಕೊಟ್ಟು ಸರಿ ನಾಂಗ್ಲೇ ಇದಕ್ಕೆ ಟೆಂಪ್ರವರಿ ಒಂದು ಬ್ರಿಡ್ಜ್ ಇದು ಪಣ್ಣ ಅಂತ ಇದು ಪಣ್ಣಿರಲಪ್ಪ, ಇವರು ಒಂದು ಕೊಂಚ ಏದೋ ಅಬ್ಜೆಕ್ಷನ್ ಕೊಟ್ಟು ಸ್ಟಾಪ್ ಪಣ್ಣಿರ್ತಾರೆ। ಅದು ಎನ್ನಾತ್ನಾಲ ಅಬ್ಜೆಕ್ಷನ್ ಆಗಿರ್ಕು ಅಪ್ಪಿಂದ ಇರಲ್ಲ, ನಾಂಗ್ಲೇ ಇಪ್ಪ ಅದನ್ನ ಏನೋ ಪಣ್ಣಲ್ಲ ಇರ್ಕೋ, ನಾಂಗ್ಲೇ ನಿಮ್ಮ ಪಬ್ಲಿಕ್ ಪ್ಲಸ್ ನಾನು ಕೌನ್ಸಿಲರ್ ಸೇರಿಂದು ಇದು ಟೆಂಪ್ರವರಿ 20ಕ್ಕೆ ನಾಂಗೆ ಕಟ್ಲಾನ್ ಮುಡಿ ಪಣ್ಣಿರ್ತೀವಿ। ಏನೋ ಇದರ ರೆಂಡು ಪೇರು ಹೆಂಗೆ ಎನಕ್ಕೆ ತರ್ತಿ ಒಂದು ಎಂತ ಟೈಪ್ಲ ಕಟ್ರಿ ಬ್ರಿಡ್ಜ್ ಬ್ರಿಡ್ಜ್ ಪಣ್ಣಿಲ್ಲ ಏನು ಸರ್? ಬ್ರಿಡ್ಜ್ ಇದೆ, ಬ್ರಿಡ್ಜ್ ಬ್ರಿಡ್ಜ್ ಅಬ್ಜೆಕ್ಷನ್ ಇರ್ಬೋದು, ಅದನ್ನು ಕೋರ್ಟ್ ಗಿರ್ಟಿಗೆ ಪೇಗಿರಾರ ಏನ ಇದು? ಇಲ್ಲ ಕೋರ್ಟ್ಗೆಲ್ಲ ಪೋಲ ಸರ್, ಇದು ಅವರು ಇವರು ಒಂದು ಇವ್ರು ಲ್ಯಾಂಡ್ ಗಾರ್ನ ಸುಲಭನ ಅವರು ಇದ್ರ ಪ್ರಕಾರ ಇದು ಸ್ಟ್ರೈಟ್ ಅಪ್ ಅನ್ನೋ ಇದು ಕಟ್ ಆಗ್ಬಿಡೋದು, ಏನೋ ಇದು ಕಟ್ ಹಚ್ಚಿನ ಇವ್ರ ತೋಟ ತುಂಬ ತಣ್ಣಿ ಫುಲ್ಲ ಮಳೆ ತಣ್ಣಿ ಕಂಪ್ಲೀಟ್ ಆಗೋದಲ್ಲ, ಫುಲ್ಲ ಬಂದ್ರೆ ಏನಲ್ಲ ವ್ಯವಸಾಯ ಪಡಬಲ್ಲ ಅಂತ ಇವರೋಡ ಅವರು ಇದು ಇರ್ತದೆ। ಇದು ನಮ್ಮ ಮುನ್ಸಿಪಾಲ್ಟಿ ಬಂದು ಇದೆಲ್ಲ ಎಡ್ತಾಂಗ ಸರ್, ಎಲ್ಲ ಆಯಿರ್ಕೆ ಬಟ್ 20 ತರ್ಚಿಗೆ ಇನ್ನೂ ಪಂಡಿಸ್ತಲ್ಲ ನಮ್ಮ ಜನಂಗೆ ಒಂದು ಆಯ್ತಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲು ವಿಫಲವಾದ ಉತ್ತರ ಪ್ರದೇಶ ಸರ್ಕಾರವನ್ನು ಕಿತ್ತೊಗೆಯಲು ದಲಿತ ಪರ ಸಂಘಟನೆಗಳ ಒತ್ತಾಯ। ಉತ್ತರ ಪ್ರದೇಶದ ತಾಮರಾಸ್ ಜಿಲ್ಲೆಯಲ್ಲಿ 19 ವರ್ಷದ ಮನುಷ್ಯ ಎಂಬ ದಲಿತ ಹೆಣ್ಣು ಮಗಳನ್ನು ಮೇಲ್ಜಾತಿಗೆ ಸೇರಿದ 4 ದುಷ್ಕರ್ಮಿಗಳು ಸಮೀಪದ ಹೊಲಕ್ಕೆ ಎಳೆದೊಯ್ದು ಅತ್ಯಾಚಾರವೆಸಗಿದ್ದು ಅಲ್ಲದೆ ಆಕೆಯ ನಾಲಿಗೆಯನ್ನು ಕೊಯ್ದು ಗಂಭೀರ ಗಾಯಗೊಳಿಸಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎಂದು ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಮುಖಂಡರು ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು। ದಲಿತ ಮಹಿಳೆಯನ್ನು ಕೊಂದು ಸಾಯಿಸುತ್ತಿರುವ ಯುಪಿ ಸರ್ಕಾರಕ್ಕೆ, ಮನುಷ್ಯ ದಲಿತ ಮಹಿಳೆ ಮಹಿಷಾವನ್ನು ಕೊಂದು ಸಾಯಿಸುತ್ತಿರುವ ಜಾತಿವಾದಿಗಳಿಗೆ, ಮೋದಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಮಾಡಿದ ದಲಿತ ಮಹಿಳೆ ವಿರುದ್ಧ ಒಂದು ಕೇಸನ್ನ ದಾಖಲೆ ಮಾಡಲು ಬಿಜೆಪಿ ಸರ್ಕಾರ ಈ ಉತ್ತರ ಪ್ರದೇಶದಲ್ಲಿ 10 ದಿವಸ ಕಾಲಾವಕಾಶ ತಗೊಂಡಿದೆ। ಎಷ್ಟು ಅಘೋರವಾಗಿ ಘೋರವಾಗಿ ಆ ಹುಡುಗಿಯನ್ನ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾಲ್ಗೆಯನ್ನ ಕತ್ತರಿಸಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ ನಂತರ ಆ ಹುಡುಗಿ ವಿಚಾರಗಳನ್ನ ಆಚೆ ಹೇಳಬಾರದು, ಹೆಸರುಗಳನ್ನ ಆಚೆ ಹೇಳದಂಗೆ
ನಾಲಿಗೆಯನ್ನ ಕತ್ತರಿಸಿದ್ದಾರೆ, ಬೆನ್ನೆಲು ಮೇಲೆ ಮುದ್ರೆ ಹೊಡೆದಾಕಿದ್ದಾರೆ. ಹಿಂಗೆಲ್ಲ ಮಾಡಿ ಅವರನ್ನ ಲಕ್ಲು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ವಾಸಿ ತೆರೆಸಿಕೊಳ್ಳ ಆಗದೆ ಇರೋದ್ರಿಂದ ಡೆಲ್ಲಿ ಆಸ್ಪತ್ರೆಗೆ ತಂದು ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆ ಹುಡುಗಿ ಸತ್ತೋಗಿದ್ದಾಳೆ. ಸತ್ತೋದ ನಂತರ ಆ ಹುಡುಗಿಯ ಹೆಣವನ್ನ ಅಲ್ಲಿರ್ತಕ್ಕಂತ ಪೊಲೀಸ್ನವರು ಅವರ ಕುಟುಂಬಕ್ಕೆ ಮತ್ತೆ ಅವ್ರ ಸಂಬಂಧಿಕರಿಗೆ ವಿಚಾರ ಹೇಳದೆ ಅದನ್ನ ರಾತ್ರಿ 3 ಗಂಟೆ ಸಮಯದಲ್ಲಿ ಸುಟ್ಟಾಗಿರ್ತಕ್ಕಂತ ಅನ್ಯಾಯ ಇಡೀ ಭಾರತ ದೇಶಕ್ಕೆ ಈ ವಿಚಾರವನ್ನ ಖಂಡಿಸಿ ಇವತ್ತಿನ ದಿನ ಕೆಜಿಎಫ್ ನಲ್ಲಿ ಇರ್ತಕ್ಕಂತ ಎಲ್ಲಾ ದಲಿತರು ಎಲ್ಲಾ ಜನಪರ ಪ್ರತಿನಿಧಿಗಳು ಇವತ್ತಿನ ದಿನ ಈ ಸರ್ಕಲ್ ನಲ್ಲಿ ಗಾಂಧಿ ಸರ್ಕಲ್ ನಲ್ಲಿ ಹೋರಾಟವನ್ನು ಅಂದ್ಕೊಂಡಿದ್ವಿ. ಇದೇ ರೀತಿ ಈ ದೇಶದಲ್ಲಿ ಅನ್ಯಾಯಗಳು, ದಲಿತ ವಿರೋಧ ಅನ್ಯಾಯಗಳು, ರೈತ ವಿರೋಧ ಅನ್ಯಾಯಗಳು, ಕಾರ್ಮಿಕ ವಿರೋಧಿ ಅನ್ಯಾಯಗಳು ಈ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಸಂಬಂಧ ತೋಳರ್ಗಳೇ, இன்னைக்கு இந்த தொடர்ச்சியாக ஒரு சில சம்பவங்கள் நடக்கும். இந்திய நாட்டில் இன்னைக்கு கருப்பு தினம், இந்திய நாட்டுக்கு இது மோசமான ஒரு வரலாற்றில் குறிப்பிடக்கூடிய மோசமான நாள், இப்படி சொல்லக்கூடிய காலம்லாம் போயிட்டு இன்னைக்கு ஒவ்வொரு நாளும் கருப்பு நாளாக, ஒவ்வொரு நாளும் இந்திய நாட்டினுடைய சரித்திரத்திலையோ இல்லை இந்திய நாட்டினுடைய கலாச்சாரத்துக்கோ இந்திய நாட்டினுடைய மக்களினுடைய வாழ்க்கைக்கு ஏற்றது அல்லாத விஷயங்கள் தான் இப்போ கடந்த சில காலங்களாக ஆயினருக்கு தான் பாவம். பாபா சாஹிப் டாக்டர் அம்பேத்கர் எழுதியிருக்கக்கூடிய அந்த அரசியலமைப்பை வந்து ஏற்றுக்கிறதுக்கு அவனுக்கு தயார் கிடையாது. அதில் என்ன குறிப்பிட்டிருக்குது, யூகாலிட்டி போதிச்சிருக்கிறாங்கோ, ஜாதியை ஒழிக்கணும்னு சொல்லிட்டு சொல்லியிருக்கிறாங்கோ, எல்லோரும் சமம்னு சொல்லியிருக்கிறாங்கோ, எங்களுக்கு பெண்களுக்கான உரிமையை பற்றி அதில் வந்து சொல்லியிருக்குது. இது மாதிரியான பாதுகாப்பெல்லாம் இன்னைக்கு நாங்கள் ஏற்றுக்கிறது கிடையாது. அந்த அரசியலமைப்பு சட்டத்தை நாங்கள் ஏற்றுக்கிறது கிடையாது. டாக்டர் பாபா சாஹிப் அம்பேத்கர் எங்களுக்கு தேவை கிடையாது. எங்களுக்கு தேவையெல்லாம் மனுஸ்மிருதி, எங்களுக்கு தேவையெல்லாம் எங்களுக்கு ஆதிகாலத்தில் போதிச்ச அந்த வர்ணாசிரம திட்டம், இதை தான் நாங்கள் நடைமுறைப்படுத்துவோம். இந்த அரசாங்கத்தினுடைய செயல்பாடு தொடர்ச்சியாக ஒரு 2 நாளைக்கு முன்னால் கூட விவசாயிகளுக்கு எதிரான சட்டங்களை இந்த அரசாங்கம் ஏற்றியிருக்கிறோம், தொழிலாளிகளுக்கு சாதகமான சட்டங்களை இன்றைக்கி வந்து திருத்தியிருக்கிறாங்க, இன்றைக்கி முதலாளிகளுக்கு சாதகமான சட்டங்களை வந்து தொழிலாளிகளுக்கு விரோதமான சட்டங்களை இன்றைக்கி திருத்தி அமைச்சிருக்கிறாங்க. இந்த நாடு முழுக்க இன்றைக்கி பந்து போராட்டத்தை நடத்தணும். இந்த அரசு வந்து என்ன செஞ்சுன்னுறானா, இவன் வந்ததுலேருந்து தலித் மேலேயும் அந்த தாத்தப்பட்டவங்க மேலேயும் கிட்டத்தட்ட 8% தாக்குதல் அதிகமாக இருக்குது இந்த நாட்டில்னு சொல்லிட்டு அவங்களுடைய சென்சஸை இன்றைக்கி குறிப்பிட்டு ஒட்டுமொத்தமாக பார்த்தோன்னாக்கா இன்றைக்கி இந்த நாட்டில் பெண்களுக்கான உரிமை கிடையாது, பெண்களுக்கான பாதுகாப்பு கிடையாது. அதுலேயும் குறிப்பாக பெண்கள்னாலே அப்படியான நிலைமை தான், அதுலேயும் குறிப்பாக தலித் பெண்கள் அவங்க மேலே நடக்கக்கூடிய இந்த அட்டுழைகள் கொடூரங்களை வந்து நாமெல்லாம் வீதியில் இறங்கி போராடினா தான் இதுக்கான மாற்றத்தை எடுத்துன்னு வர முடியும். தந்தை பெரியார் பிறந்த மண்ணில் பெண் விடுதலை வேண்டும் என்று தந்தை பெரியார் பேசிய மண்ணில், அண்ணன் சட்டப்பிதா பிறந்த இந்த மண்ணில் மிகப்பெரிய குடும்பம் இது சேவ் இந்தியன் டாக்டர் ஜஸ்டிஸ் பார் மனிஷா இதான் அந்த மாணவி சிவாஸ் மேஜர்கள் சிவாஸ் மை டாக்டர் ஹெச் சிவாஸ் மை கம்யூனிட்டி அதுக்கு வந்து கொடூரமான குரல் நடந்துக்குது. சிவாஸ் ப்ரூட்டலி கேங் ரேப்ட் ஆன் செப்டம்பர் 14. செப்டம்பர் 14 அந்த பொண்ணு வந்து ஒரு குடும்ப காம வெறியனால ஆர்எஸ்எஸ்னால டெரரிஸ்ட்னால 14 கற்பழிக்கப்படுறான். அதுவும் எப்படி கொடூரமா ஆக்கருத்து கையை வெட்டி உடைத்து கொண்டாடுறான். இது ஒரு இது பாதுகாப்பு அரசா, பெண்களுக்கு இதுதான் மோடி கொடுக்கிற பாதுகாப்பா? ஒழிக்கணும்னா வேற எவனாலும் முடியாது. தலித்தைசேஷன் இஸ் தி ஒன்லி சொல்யூஷன். சோ மனிஷாக்கு நடந்த கொடுமைகளை இனியும் நாங்க பார்க்க மாட்டோம்டா. அதாவது தோழர் திருமாவளவன் சொல்வாரு, ஒரு குட்டையில வந்து மீன் பிடிக்கணும், அந்த குட்டையில தண்ணி கலங்கிச்சுன்னா ஆறாம் மீன் சொல்லப்படுகிற அந்த ஆறாம் மீன் வந்து சேத்துல போய் புதஞ்சிரும். அந்த குட்டையில இறங்கி கலக்கு மீன் வெளியே வரும் பிடிக்கணும். அதுதான் எஜிடேட் அண்ட் ஐம் சாரி எஜுகேட் அஜிடேட் அண்ட் ஆர்கனைஸ் அம்பேத்கர் சொன்னது. மனிஷா இந்த உடிகின ரேப் மாடி 4 ஜன 5 ஜன சரி ரேப் மாடி 4 கட் மாடி பெண்ணெல்முன
ಹುಡುಗನ ಕಟ್ ಮಾಡಿ ಒಂದು 8 ದಿನ ಆಗಿ ಕೂಡ ಕೇಸ್ ಆಗಿಲ್ಲ ಅಂದ್ರೆ ಎಷ್ಟು ನಾಚಿಕೆ ಇದೆ ಸರ್ಕಾರಕ್ಕೆ ಸರ್ಕಾರ ಅಂದ್ರೆ ಬೇಟಿ ಬಚಾವನೆ ಇಲ್ಲ ಸರ್ಕಾರ ಹೇಗೆ ಬಚಾ ಮಾಡಿಲ್ಲ ಅದೇ ಏರಿಯಾದಲ್ಲಿ ಪ್ರತಿ ಒಂದು ದಿನ ಒಂದೊಂದು ಆಕ್ಷಣೆ ಇರುತ್ತೆ ದಲಿತರ ಮೇಲೆ ಹಲ್ಲೆಗಳು ನಡೀತಾನೆ ಇರುತ್ತೆ ಅದೇ ಏರಿಯಾದಲ್ಲಿ ಬಿಜೆಪಿ ಸರ್ಕಾರ ಇದೆ ಕೇಳೋದಿಲ್ಲ ಯಾಕಂದ್ರೆ ಅವ್ರ ಸರ್ಕಾರ ಇದೆ ಇಲ್ಲ ನಾವು ಇದನ್ನ ಬಿಡೋದಿಲ್ಲ ಇಲ್ಲಿಗೆ ಅಂತ ನಿಲ್ಲಿಸಲ್ಲ ನಾವು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿಗೆ ನಿಲ್ಲಿಸಲ್ಲ ಇದು ಇಂಡಿಯಾ ಫುಲ್ ಎಷ್ಟು ಜನ ಇದೆ ನಾವು ದಲಿತರು ಎಲ್ಲ ಒಗ್ಗಟ್ಟು ಕೂಸಿ ಬೇರೆ ಬೇರೆ ಪಕ್ಷಗಳೆಲ್ಲ ಒಗ್ಗಟ್ಟು ಕೂಸಿ ಅವ್ರ ಗೆಲಿಗೆ ಹಾಕಬೇಕಂತ ಹೇಳಿ ಎರಡು ಮಾತು ಕೊಡ್ತೀನಿ ಕೆಜಿಎಫ್ ನಗರಸಭೆ ಪೌರಾಯುಕ್ತರಾಗಿ ಸರ್ವರ್ ಮರ್ಚೆಂಟ್ ಅಧಿಕಾರ ಸ್ವೀಕಾರ ಹಿಂದೆ ಪೌರಾಯುಕ್ತರಾಗಿದ್ದ ಶ್ರೀ ರಾಜೂರವರನ್ನು ಸರ್ಕಾರ ಮಡಿಕೇರಿ ಪಿಡಿಯಾಗಿ ವರ್ಗಾವಣೆಗೊಳಿಸಿದ ಹಿನ್ನೆಲೆಯಲ್ಲಿ ಇಂದು ಸರ್ವರ್ ಮರ್ಚೆಂಟರನ್ನು ನೇಮಕಗೊಳಿಸಿ ಆದೇಶ ಹೊರಡಿಸಿತು ಅಧಿಕಾರ ಸ್ವೀಕರಿಸಿದ ನಗರಸಭೆ ಪೌರಾಯುಕ್ತ ಸರ್ವರ್ ಮರ್ಚೆಂಟರನ್ನು ಎಡಬ್ಲ್ಯೂ ಶ್ರೀಧರ್ ವ್ಯವಸ್ಥಾಪಕ ಜಯರಾಮ್ ಪರಿಸರ ಅಭಿಯಂತರ ರವೀಂದ್ರ ಆರೋಗ್ಯ ನಿರೀಕ್ಷಕರಾದ ಸರಸ್ವತಿ ಮುರಳಿ ಮಂಗಳಗೌರಿ ಕೃಷ್ಣಮೂರ್ತಿ ಹಾಜರಿದ್ದು ಸ್ವಾಗತಿಸಿದರು ಮುರಳಿ ಅಂತ ಇನ್ನೊಬ್ರು ಇದೆ ಮೇಡಮ್ ಬಾಲಚಂದ್ರಕ್ಕಿಂತ ಅವರು ಶ್ರೀಧರ ಬರ್ತಾ ಇದ್ರು ಬಾಲಚಂದ್ರ ಬರ್ತಾ ಇರ್ಲಿಲ್ಲ ಮೀಡಿಯಾ ಜಾಸ್ತಿ ತಂಗ ಪ್ರಸಿದ್ಧ ರವೀಂದ್ರನಾಥ್ ಎನ್ವೈರನ್ಮೆಂಟ್ ಅಂತ ಮಂಗಳಗೌರಿ ಜೂನಿಯರ್ ಜೂನಿಯರ್ ನಮಸ್ತೆ ಮೇಡಮ್ ಯಶೋಧ ಅಂತ ಎಸ್ ಡಿ ಮೇಡಮ್ ಕಲಾವತಿ ಅಂತ ಮೇಡಮ್ ನದಿಯಾ ಅಂತ ಡೇಟಾ ಎಂಟ್ರಿ ಮಹೇಶ್ವರಿ ತಾವೇನಂತೀರಿ ಸರ್ ಈ ಒಂದು ಘಟನೆ ಬಗ್ಗೆ ತಾವೊಂದು ತಾಲೂಕು ದಂಡಾಧಿಕಾರಿಗಳಾಗಿ ಯಾಕಂದ್ರೆ ಮೀಡಿಯಾ ಇದೆ ಯಾವುದೇ ಕಾರಣಕ್ಕೂ ಈ ಥರದ ಘಟನೆಗಳು ಮತ್ತೆ ಮರುಕಳಿಸ್ತಾ ಹಾಗೆ ಸರ್ಕಾರ ಮತ್ತೆ ಇದನ್ನೆಲ್ಲ ಎಚ್ಚರಿಸ್ಕೊಳ್ಬೇಕು ಹೌದು ಏನು ಮಾಡೋದು ನನ್ನ ಮಕ್ಕಳೆಲ್ಲ ಚೀಪ್ ಮಿಸ್ ಆಗಿದ್ದಾರೆ ಇಲ್ಲ ಅಲ್ಲಿ ಏನು ಮಾಡಬೇಕಂದ್ರೆ ಅಂಥ ಸರ್ಕಾರನ ವಜಾ ಮಾಡಿಬಿಡ್ಬೇಕು ಎಲ್ಲಿ ಮಾಡಿ ಅವರು ಈ ಸರ್ಕಾರನ ಆಳ್ಲಿಕ್ಕೆ ಅವರೇನು ಅನ್ಲಾಯಕ್ ಸರ್ ನಿಜವಾಗ್ಲು ಹೇಳಬೇಕಂದ್ರೆ ಅಂಥವ್ರನ್ನೆಲ್ಲ ಇಟ್ಕೊಂಡು ತಮ್ಮ ಮನವಿ ನಾನು ಸ್ವೀಕರಿಸಿದ್ದೀನಿ ಓಕೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳು ಕಳಿಸ್ಬೇಕು ಸರ್